ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಧಾರವಾಡ ಜಿಲ್ಲೆಯ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 66 ಹಾಲಿ ಸದಸ್ಯರು ಹಾಗೂ ದೇವಾಂಗ್ ಸಮಾಜದ ನೇಕಾರ್ ಒಕ್ಕೂಟ ಹಾಲಿ ಅಧ್ಯಕ್ಷರು ಹಾಗೂ ಸುಮಾರು 15 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಬಂದಿರುವ ಯುವ ನಾಯಕರಾದ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೀಮಾನ್ಯ ಮಂಜುನಾಥ್ ಚಿಂತಾ ಗಿಂಜಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಿ ಸರ್. ಎಲ್ಲರಿಗೆ ವೀಕ್ಷಕರಿಗೆ ನಮಸ್ಕಾರ. ನಾನು ಮಂಜುನಾಥ್, ತಂದೆ ರಂಗಪ್ಪ ಚಿಂತಗಿಂಜಲ್ ಅಂತ, ತಾಯಿ ಶಂಕರಮ್ಮ, ಮತ್ತು ನಾವು ವಾರ್ಡ್ ನಂಬರ್ 66 ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದೀನಿ. ಸರ್, ಪರ್ಟಿಕ್ಯುಲರ್ಲಿ ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾನು ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ, ತಮ್ಮ ರಾಜಕೀಯ ಗುರುಗಳು ಯಾರು ಮತ್ತೆ ಯಾಕೆ? ನಾನು ರಾಜಕೀಯವಾಗಿ ಕಾರ್ಪೊರೇಟರ್ ಆಗಿ ಆಯ್ಕೆ ಆದ ನಂತರ ನನಗೆ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರಿನ MLA ಆಗಿ ಆಯ್ಕೆ ಆದರು. ಅವರು ಒಂದು ಮಾಡುವಂಥ ಕೆಲಸ, ಅವರು ಅವರ ಒಂದು ನಡವಳಿಕೆಯಿಂದ ನಾನು ಅವ್ರಿಗೆ ರಾಜಕೀಯ ಗುರುವಾಗಿ, ಯಾಕಂದರೆ ಅವರು ಇಷ್ಟು ಮಂದಿ ಕೂಡ ಹೊಂದಾಣಿಕೆ ಒಂದು ಯಾರೇ ಬರಲಿ ನೇರವಾಗಿ ಮಾತಾಡುವಂಥ ವ್ಯಕ್ತಿತ್ವ ಒಂದು ಉಳ್ಳವರು. ಹೀಗಾಗಿ ನನ್ನ ರಾಜಕೀಯ ಗುರುಗಳು ಪ್ರಸಾದ್ ಅಬ್ಬಯ್ಯ ಸಾಹೇಬರು ಮತ್ತು ನಮ್ಮ ಇರುವಂಥ ಎಲ್ಲ ಜಿಲ್ಲೆಯಲ್ಲಿ ನಾಯಕರು, ವಿನಯ್ ಕುಲಕರ್ಣಿ ಸಾಹೇಬರಾಗಿರ್ಬೋದು, ಶಿವಳ್ಳಿ ಸಾಹೇಬರಾಗಿರ್ಬೋದು, ಅಲ್ತಾಪ್ ಅಳ್ಳೂರ್ ಅವರು ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಗ್ರಾಮೀಣಾಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಮತ್ತು ಶ್ರೀನಿವಾಸ್ ಮಾನೆಯವರಾಗಿರ್ಬೋದು, ಮತ್ತು ಮೋಹನ್ ಅಸುಂಡಿ ಅವರಾಗಿರ್ಬೋದು, ನಮ್ಮ ಮುಖ್ಯವಾಗಿ ನಮ್ಮ ಇವರು ಸಂತೋಷ್ ಲಾಡ್ ಸಾಹೇಬರು ಅವರು ಕೂಡ ನಮಗೆಲ್ಲರು, ಶಿವಳ್ಳಿ ಸಾಹೇಬರು, ಇವರೆಲ್ಲರೂ ಕೂಡ ನಮ್ಗೆ ರಾಜಕೀಯ ಗುರುಗಳು ಸರ್. ಯಾಕಂದ್ರೆ ಮೇನವಾಗಿ ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ ನಮ್ಮ ಪ್ರಸಾದ್ ಅಬ್ಬಯ್ಯವರು ನಮ್ಮ ರಾಜಕೀಯ ಗುರುಗಳು. ನಮ್ಮ ಹಿಂದೆ ಇರುವಂತ ಅವ್ರು ಇರುವಂತ ಎಲ್ಲ ಯುವಕರು ನಾವು, ಅವರು ನಮ್ಮ ಶಕ್ತಿ ಅನ್ನುವಂತ ಮಾತನ್ನು ಹೇಳ್ತೀನಿ. ಖಂಡಿತ ಸರ್. ಸರ್, ಮಹಾನಗರ ಪಾಲಿಕೆಯಲ್ಲಿ 66 ವಾರ್ಡ್ ಅಲ್ಲಿ ತಾವು ಒಂದು ಕಾರ್ಪೊರೇಟರ್ ಆಗಿ 5 ಕಾರ್ಯ ಅವಧಿ ಮುಗಿಸಿದ್ದೀರಾ. ಈ ಒಂದು 5 ಆಡಳಿತ ಕಾಲಾವಧಿಯಲ್ಲಿ ತಾವು ತಮ್ಮ ವಾರ್ಡ್ ಅಲ್ಲಿ ಮಾಡಿರುವ ಮುಖ್ಯ ಅಭಿವೃದ್ಧಿ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ. ಸರ್, ನಾ ಫಸ್ಟ್ ನಾನು UGD ಲೈನ್, ಒಳಚರಂಡಿ ಲೈನ್ ಅನ್ನ ಸ್ಟಾರ್ಟ್ ಮಾಡಿದೆ ಸರ್. ಒಳಚರಂಡಿ ಲೈನ್ ಎಲ್ಲಾ ಕಡೆ ಮೂಲೆ ಮೂಲೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ಭಾಗದಲ್ಲಿ ಒಳಚರಂಡಿ ಲೈನ್ ಇದಿಲ್ಲ. ಸುಮಾರು 7 ಒಳಚರಂಡಿ ಲೈನ್ ಅನ್ನ ನಾವು ಎಲ್ಲಾ ಕಡೆ ಭಾಗ ಒಂದು ಏರಿಯಾ ಬಿಡದಾರನಿಗೆ ಸರ್ ಒಂದು 5% ಒಳಚರಂಡಿ ಭಾಗ ನಮ್ಮ ಏರಿಯಾದಲ್ಲಿ ಉದಿರ್ಬೇಕು ನನ್ನ ತಿಳಿದಪಟ್ಟಿಗೆ. ಎಲ್ಲ ಟೋಟಲಿ ಕೂಡ ನಾನು ಒಂದು 8-9 ಕೋಟಿ ರೂಪಾಯಿ ಫಂಡ್ ಅನ್ನು ತಂದು ಒಳಚರಂಡಿ ಕೆಲಸವನ್ನು ಮಾಡಿದೆ. ಖಂಡಿತ ಸರ್. ಸರ್, ನಿಮ್ಮ ಒಂದು ವಾರ್ಡ್ ಅಲ್ಲಿ ತಾವು ಒಂದು CC ರೋಡ್ಸ್ ಅನುಕೂಲ ಎಷ್ಟು ಒಂದು ವ್ಯವಸ್ಥೆ ಮಾಡಿದ್ದೀರಾ, ಎಷ್ಟು CC ರೋಡ್ಸ್ ಮಾಡಿಸಿದ್ದೀರಾ? ಸರ್, ನೋಡ್ರಿ, ನಮ್ಮ ವಾರ್ಡ್ ಅಲ್ಲಿ ರೇಣುಕಾ ಕಾಲೋನಿ ಅಂತಿದೆ, ರೇಣುಕಾ ಕಾಲೋನಿಯಲ್ಲಿ ಪೂರ್ಣ ಸಂಪೂರ್ಣವಾಗಿ CC ರೋಡ್ ಆಗಿದೆ, ಒಂದೇ ಒಂದು ರೋಡ್ ಇದೆ. ಅಲ್ಲಿಂದ ಬಂದ ನಂತರ ನಮ್ಮ ಗಣೇಶ್ ಕಾಲೋನಿ ಅಂತಿದೆ, ಗಣೇಶ್ ಕಾಲೋನಿ ಸಂಪೂರ್ಣವಾಗಿ ರೋಡ್ ಆಗಿದೆ, CC ರೋಡು ಮತ್ತು ಡಾಂಬರೀಕರಣ ಸಂಪೂರ್ಣ ಆಗಿದೆ, ವಿನಾಯಕ್ ಚೌಕ್ ಆಗಿದೆ, ಆದರ್ಶ್ ಕಾಲೋನಿ ಸಂಪೂರ್ಣ ರೋಡ್ ಆಗಿದೆ, ಮತ್ತು ನಮ್ಮ ಶ್ರೀರಾಮ್ ಕಾಲೋನಿ ಟೋಟಲ್ UGD ಮತ್ತು ಇದು ಏನ್ರಿ ಓಪನ್ ಡ್ರೈನ್ ಎಲ್ಲ ರೋಡ್ಗಳಾಗಿದೆ, ವಿನಾಯಕ್ ಚೌಕ್ ಆಗಿದೆ, ರಂಭಾಪುರಿ ಕಾಲೋನಿ ಆಗಿದೆ, ಚಬ್ಬಿ ಪ್ಲಾಟ್ ಆಗಿದೆ, ಚೌಹಾಣ್ ಪ್ಲಾಟ್, ಶಿವನಾಗ ಬಡಾವಣೆ ಆಗಿದೆ. ನಮ್ದು ಟೋಟಲ್ ನೇಕಾರನಗರ ಭಾಗದಲ್ಲಿ ಸಾಧಾರಣ ಒಂದು CC ರೋಡ್ಗೆ ನಾವು ಒಂದು 6-7 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಿದ್ದೀವಿ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಅದೇ ನಾವು ನಮ್ದು ಗಬ್ಬೂರಲ್ಲಿ ಮತ್ತೆ ಟೋಟಲಿ ಎಲ್ಲ ಏರಿಯಾ ಮುಚ್ಚಿದ್ದೀವಿ. ಅಂದ್ರೆ ಸಾಧಾರಣ ಒಂದು 2 ಓಣಿ ಬಿಟ್ರೆ ಟೋಟಲಿ ನಾವೆಲ್ಲ ಕಾಂಕ್ರೀಟ್ ಲೈನ್ ಮಾಡಿವಿ. ಅವೊಂದು 2 ಓಣಿ ಲೈನ್ ಇನ್ನು ಸ್ವಲ್ಪ ಕೆಲಸ ಟೆಂಡರ್ ಇಲೆಕ್ಷನ್ ಆದ ನಂತರ ಅವು ಕೂಡ ಮಾಡ್ತೀವಿ. ಮತ್ತು ಸಂಪೂರ್ಣ ಬಿಡ್ನಾಳ್ ಏರಿಯಾದಾಗ ಸಂಪೂರ್ಣ ಮುಗಿದೀವಿ. ಅಲ್ಲಿ ಸಾಧಾರಣ ನಾವೊಂದು 3 ಕೋಟಿ ರೂಪಾಯಿ ಕೆಲಸ, 3 ಕೋಟಿ ರೂಪಾಯಿ ಕೆಲಸ ಮುಗಿದೀವಿ. ರೋಡಿನ ವ್ಯವಸ್ಥೆ ಕಾಂಕ್ರೀಟ್ CC ರೋಡ್. ಖಂಡಿತ ಸರ್. ಸರ್, ಅದೇ ರೀತಿ ನಿಮ್ಮ ಒಂದು ವಾರ್ಡ್ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿಕೊಟ್ಟಿದ್ದೀರಾ, ಅನುಕೂಲ ಎಷ್ಟು ಮಾಡಿದ್ದೀರಾ? ಸರ್, ನೋಡ್ರಿ, ನಮ್ಮ ಬಿಡ್ನಾಳ್ ಶಕ್ತಿನಗರ ಮತ್ತು ಹೊಸ ಗಬ್ಬೂರಿನಲ್ಲಿ ನಾವು 24x7 ಹಳೆ ಗಬ್ಬೂರು ಕೂಡ 24x7 ನಾವು ಬಂದಾಗ ಸಂಪೂರ್ಣ ಮಾಡಿದೀವಿ. ಆದ ನಂತರ ನಮ್ಮ ಬಿಡ್ನಾಳಲ್ಲಿ ನೀರಿನ ವ್ಯವಸ್ಥೆ ಚಲೋ ಇದೆ. ಸನ್ಮಾನ್ಯ ಶಾಸಕ ಪ್ರಸಾದ್ ಅಬ್ಬಾಯಿ ಅವರ ಆಶೆ ಬಂದ ನಂತರ ನಮ್ಮ ಅವರ ಒಂದು ಸಹಕಾರದಿಂದ ನಾವು ಬಿಡ್ನಾಳಲ್ಲಿ ಒಂದು ಕುಡಿಯುವ ನೀರಿನ ಒಂದು 40 MLD ಇದು ನೀರಿನ ಒಂದು ಇದು ಸಾರಿ ಇದು ನೀರಿನ ಟ್ಯಾಂಕ್ ಅನ್ನು ಕಟ್ಟಿ ಆ ಟ್ಯಾಂಕ್ ಪೈಪ್ ಲೈನ್ ಮುಖಾಂತರ ನಾವು ಎಲ್ಲ ನಮ್ಮ ಈ ಒಂದು ಬಿಡ್ನಾಳ ಏರಿಯಾಕ್ಕೆ ಸಂಪೂರ್ಣ ನೀರಿನ ವ್ಯವಸ್ಥೆನ ಮಾಡಿದ್ದೀವಿ. ಮತ್ತು ಅದೇ ಪ್ರಕಾರ ಗಬ್ಬೂರಿನಲ್ಲಿ ನೀರಿನ ಟ್ಯಾಂಕ್ ಇರೋದ್ರಿಂದ ನಾವು 24x7 ಕಂಟಿನ್ಯೂ ಆಗಿದೆ.
ಮತ್ತು ನಮ್ಮ ನೇಕಾರನಗರ ಭಾಗದಲ್ಲಿ ನಾನು ಹಾರ್ಸ್ಬರ್ಗಿನ ಮುಂಚೆ ಒಂದು ಎರಡು ಮನೆ, ಒಂದು ಬಸವೇಶ್ವರ ಸರ್ಕಲ್, ಮಾರುತಿ ಸರ್ಕಲ್ ಬಿಟ್ರೆ ಎಲ್ಲಿ ಕೂಡ ಸಿನೀರಿನ ಪೈಪ್ ಲೈನ್ ಇದ್ದಿದ್ದಿಲ್ಲ. ಸಾಧಾರಣ ಸಿನೀರ್ ಪೈಪ್ ಲೈನ್ ಟೋಟಲಿ ನಾವು ನೇಕಾರನಗರ ಭಾಗದಲ್ಲಿ ಸಂಪೂರ್ಣ ಮುಗಿಸಿದ್ದೇವೆ. ಈಗ ಎಸ್ ಕೆ ಕಾಲನಿಯಲ್ಲಿ ಸವಿತ್ ಕರ್ನಾಟಕ ಕಾಲನಿ, ಅದು ಪೇಪರ್ ನೋಡಿದ ಕಾಲನಿ ಇರೋದ್ರಿಂದ ಒಂದು ಎರಡು ಲೈನ್ ನಾವು ಪೈಪ್ ಲೈನ್ ಹಾಕ್ಬಿಟ್ರೆ ಟೋಟಲಿ ನಮ್ಮ ನೇಕಾರನಗರ ಭಾಗದಲ್ಲಿ ಇಷ್ಟು ನೀರಿನ ಒಂದು ವ್ಯವಸ್ಥೆ ಮುಗಿದಂಗೆ ಆಗ್ತದೆ. ಸಾಧಾರಣ ಒಂದು 4-5 ಕೋಟಿ ರೂಪಾಯಿ ಅನುದಾನ ತಂದು ನೀರಿನ ವ್ಯವಸ್ಥೆ ಮಾಡ್ತೀವಿ. ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕ ನಮ್ಮಲ್ಲಿ ಒಂದು ಬಸವೇಶ್ವರ ಸರ್ಕಲ್ ಮತ್ತು ಬಿಡ್ನಾಳ ಸ್ಕೂಲ್ನಲ್ಲಿ ಒಂದಿದೆ, ಬಿಡ್ನಾಳ ಹೊರಗಡೆ ಒಂದಿದೆ, ಮತ್ತು ನಾವು ಗಬ್ಬೂರು ಮತ್ತು ಇಲ್ಲಿ ನಮ್ಮ ನೇಕಾರನಗರ ಎರಡು ಈಗ ಹಾಕಿವ್ರು ಆರೋ ಪ್ಲಾಂಟ್, ಅದು ಶೀಘ್ರದಲ್ಲಿ ಚಾಲು ಆಗ್ತದೆ. ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಅದೇ ರೀತಿ ಯಾವುದೇ ಒಂದು ವಾರ್ಡ್ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ವಾರ್ಡಿನ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವೊಂದು ಕಾರ್ಪೊರೇಟರ್ ಆಗಿ ನಿಮ್ಮ ವಾರ್ಡ್ ಅಲ್ಲಿ ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದೆ ಸರ್? ಸರ್ ನೋಡಿ, ನಮ್ಮಲ್ಲಿ ಸ್ವಚ್ಛತೆ ಅಂದ್ರೆ ಈಗ ನಮ್ಮಲ್ಲಿ ಆಟೋ ಟಿಪ್ಪರ್ ಬಂದಿದ್ದಾವೆ. ಆಟೋ ಟಿಪ್ಪರ್ ಮುಖಾಂತರ ನಾವು ಮನೆ ಮನೆ ಕಸವನ್ನು ಸಂಗ್ರಹಣೆ ಮಾಡ್ತಾ ಇದೀವಿ. ಪೌರ ಕಾರ್ಮಿಕರಿಂದ ನಾವು ಗಟರನ್ನ ಕ್ಲೀನ್ ಮಾಡಿ ಅದು ಒಂದು ದಿವಸ ಅಲ್ಲೇ ನಾವು ನೀರನ್ನ ಸೋರಕ್ಕೆ ಬಿಟ್ಟು ನಾವು ಮರಣ ದಿವಸ ಟ್ರ್ಯಾಕ್ಟರ್ ಮುಖಾಂತರ ಅದನ್ನು ಲಿಫ್ಟ್ ಮಾಡಿ ನಾವು ಗರ್ಬೇಜ್ ಆಡಿ ಕಳಿಸುವಂತ ಕೆಲಸ ಮಾಡ್ತೀವಿ. ನಾನು ಕೂಡ ದಿನನಿತ್ಯ ವಾರ್ಡ್ ಅಲ್ಲಿ ಸಂಚಾರ ಮಾಡಿ ಎಲ್ಲಿ ಕಸ ಇರ್ತೈತಿ ಅಲ್ಲಿ ಸಂಪೂರ್ಣವಾಗಿ ಕ್ಲೀನ್, ಸ್ವಚ್ಛತೆ ಇಡೋದ್ರ ಬಗ್ಗೆ ಅತಿ ಕಾಳಜಿ ವಹಿಸುವಂತ ಕೆಲಸ ನಾವು ಮಾಡ್ತೀವಿ. ಖಂಡಿತ ಸರ್. ಅದೇ ರೀತಿ ಶಿಕ್ಷಣ ವಿಚಾರವಾಗಿ ನಿಮ್ಮ ಒಂದು ವಾರ್ಡ್ ಅಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ತಾವು ಒಂದು ಒತ್ತು ಕೊಟ್ಟಿದ್ದೀರಾ ಸರ್? ಸರ್, ಶಿಕ್ಷಣಕ್ಕೆ ನಾವು ಈ ಒಂದು ಸ್ಕೂಲ್ ನಲ್ಲಿ ರೂಮ್ಸ್ ಆಗಿರ್ಬೋದು, ಅಂದ್ರೆ ಎಷ್ಟು ಸ್ಕೂಲ್ಸ್ ಅಂಗನವಾಡಿ ಸೇರುತ್ತೆ ತಮಗೆ, ಯಾವ ಯಾವ ಸ್ಕೂಲ್ ಅಂಗನವಾಡಿಯಲ್ಲಿ ಏನೇನು ಅನುಕೂಲ ಮಾಡಿದ್ದೀರಾ? ಸರ್, ನಮ್ದು ಪ್ರೈಮರಿ ಎರಡಿದೆ, ನೇಕಾರನಗರದಲ್ಲಿ ಒಂದು ಹೈಸ್ಕೂಲ್ ಇದೆ, ಒಂದು ಬಿಡ್ನಾದ ಪ್ರೈಮರಿ ಒಂದು ಹೈಸ್ಕೂಲ್ ಇದೆ, ಒಂದು ಗಬ್ಬೂರಲ್ಲಿ ಪ್ರೈಮರಿ, ಹಳೆ ಗಬ್ಬೂರ್ ಒಂದು, ಹೊಸ ಗಬ್ಬೂರ್ ಒಂದು. ನಾವು ಆಲ್ಮೋಸ್ಟ್ ಆಲ್ ಸ್ಮಾರ್ಟ್ ಕ್ಲಾಸ್, ಸನ್ಮಾನ್ಯ ಶಾಸಕರ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಹೊಂದಿದ್ದೀವಿ, ರೂಮ್ಸ್ ಹೊಂದಿದ್ದೀವಿ, ಡೆಸ್ಕ್ ಕೂಡ ಕೊಟ್ಟಿದ್ದೀವಿ. ನಾವು ಟಾಯ್ಲೆಟ್ ಕೂಡ ಎಲ್ಲ ಸ್ಕೂಲ್ನಲ್ಲಿ ಟಾಯ್ಲೆಟ್ ಕೂಡ ಕಟ್ಟಿಕೊಟ್ಟಿದ್ದೀವಿ. ನಮ್ಮ ಒಂದು ಶಾಸಕರ ನಮ್ಮ ಒಂದು ಇದರನ್ನೆಲ್ಲೇ ನಮ್ಮ ಅವಧಿಯಲ್ಲಿ ಸಾಧಾರಣ ಸ್ಕೂಲ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ, ಸ್ವಚ್ಛತೆ ಮತ್ತು ಸ್ಕೂಲ್ಗೆ ಬಹಳ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಶಾಸಕರು ಹೇಳಿದ್ದಾರೆ ಎಲ್ಲಿ ಡೆಸ್ಕ್ ಮತ್ತು ಸ್ಕೂಲ್ ರೂಮ್ ಕಟ್ಟಬೇಕು ಅವು ನಮಗೆ ನೆಕ್ಸ್ಟ್ ಹೇಳಿ ಅವನ್ನ ಕೂಡ ಸಂಪೂರ್ಣ ಕೂಡ ನಮ್ಮ ವಾರ್ಡ್ನಲ್ಲಿ ಒಂದು ಒಳ್ಳೆಯ ಸ್ಕೂಲನ್ನು ಮಾಡುವಂಥ ವ್ಯವಸ್ಥೆ ಮಾಡೋಣ, ಜನರಿಗೆ ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ದೊಂದು ಗುರಿ ಇದೆ. ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಅದೇ ರೀತಿ ವಿದ್ಯುತ್ ವ್ಯವಸ್ಥೆ ಹೇಗಿದೆ ಸರ್ ನಿಮ್ಮ ಒಂದು ವಾರ್ಡ್ ಅಲ್ಲಿ? ಸರ್, ವಿದ್ಯುತ್ ವ್ಯವಸ್ಥೆ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಅಕ್ರಮ್ ಸಕ್ರಮ್ ಬಡಾವಣೆ ಇರೋದ್ರಿಂದ, ಸ್ಲಮ್ ಬಾಸ್ಟ್ ಕೂಡಿರೋದ್ರಿಂದ ನಮ್ಮಲ್ಲಿ ಅಕ್ರಮ್ ಸಕ್ರಮ್ ಬಡಾವಣೆ ಇದ್ದರು ಸುಮ್ಮನೆ ಲಿವೋಟ್ನ ಕಲ್ಲು ಹಾಕಿ ಪ್ಲಾಟ್ ಮಾಡಿದ್ರೆ ಹೋಗಿರ್ತಾರೆ. ಅಲ್ಲೇ ಇದು ನಮ್ಮ ಪೈಪ್ ಇದನ್ನ ಹೇಳಿದ್ರಿಂಗ್ಲ, ಇದು ಕಂಬ ಹಾಕಿ ಲೈನ್ ಅನ್ನ ಹೇಳಿದ್ರಿಂಗ್ಲ, ಅದನ್ನು ಕೂಡ ನಮ್ಮ ಕಾರ್ಪೊರೇಷನ್ ಇಂದ ನಾವು ಎಲ್ಲೆಲ್ಲೇ ಬಹಳ ದೂರ ಇರೋ ಏರಿಯಾದಲ್ಲಿ ಕಂಬವನ್ನು ಹಾಕಿ ಲೈಟಿನ ವ್ಯವಸ್ಥೆ ಅವ್ರಿಗೆ ನೀರಿನ ಇದನ್ನು ಲೈಟಿನ ವ್ಯವಸ್ಥೆ ಮಾಡ. ನಿಮ್ಮ ಅವಧಿಯಲ್ಲಿ ಸುಮಾರು ಎಷ್ಟು ಕಂಬಗಳು ಲೈಟ್ಸ್ ವ್ಯವಸ್ಥೆ ಮಾಡಿದ್ದೀರಾ? ನಮ್ಮ ಅವಧಿಯಲ್ಲಿ ಸುಮಾರು ಒಂದು 50-60 ಕಂಬವನ್ನು ಹಾಕಿದ್ದೇವೆ ಸರ್. ಸಾಧಾರಣ ಒಂದು 20-25-30 ಲಕ್ಷ ರೂಪಾಯಿ ನಾವು ಲೈಟ್ನ ವರ್ಕ್ ಮಾಡ್ತೀವಿ. ಓಕೆ, ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ನಿಮಗೆ ಪ್ರಸಾದ್ ಅಪ್ಪಯ್ಯ ಅವರು ಶಾಸಕರಾಗಿ ಸೇರ್ತಾರೆ, ನಿಮ್ಮ ವಾರ್ಡ್ ಅಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಸನ್ಮಾನ್ಯ ಶಾಸಕರ ಆರ್ಸಿಗೆ ಬಂದ ನಂತರ, ಒಂದೇ ಬಾರಿ ಆರ್ಸಿಗೆ ಬಂದ ನಂತರ ಸನ್ಮಾನ್ಯ ಶಾಸಕರು ಯಾರಿಗೆ ಗೊತ್ತಿರಲಿಲ್ಲ. ಶಾಸಕರಾಗಿ ಆಯ್ಕೆ ಆದ ನಂತರ ನಮ್ಮ ಹುಬ್ಳಿ ಪೂರ್ವ ಕ್ಷೇತ್ರದಲ್ಲಿ ಅವರಂತ ಅಭಿವೃದ್ಧಿ ಮಾಡಂತ ವ್ಯಕ್ತಿ ನಾವು ಯಾರು ಇನ್ನೂವರೆಗೆ ನೋಡಿಲ್ಲ. ಯಾಕಂದ್ರೆ ಶಾಸಕರ ತಂದಂತ ಅನುದಾನ, ಒಂದು ಇದು ಸ್ಲಮ್ ಇರ್ಬೋದು, ಒಂದು ಅಕ್ರಮ ಸಕ್ರಮ ಏರಿಯಾ ಇರ್ಬೋದು, ಇಂತ ಹಿಂದುಳಿದಂತ ಪ್ರದೇಶ ಅಂದ್ರೆ ನಮ್ಮಲ್ಲಿ ನಾವು ಯಾರೋ ತೀರ್ಕೊಂಡ್ರೆ ಶವ ಕೂಡ ಒಯ್ಯುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದಿಲ್ಲ. ಯಾರೋ ತೀರ್ಕೊಂಡ್ರೆ ಅಂದ್ರೆ ಅಷ್ಟು ಕಚ್ಚಡ ರೋಡ್, ಕಾಲಿಡುವಂತ ವ್ಯವಸ್ಥೆ ಇದ್ದಿಲ್ಲ. ಅವನ್ನೆಲ್ಲ ಸಂಪೂರ್ಣವಾಗಿ ನಾವು ಡೆವಲಪ್ಮೆಂಟ್ ಮಾಡಿದೀವಿ. ಇವತ್ತು ನಾವು ಮಣ್ಣ ಮುಕ್ತ ನಗರವನ್ನು ಮಾಡಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಆವಾಗ ಶಾಸಕರು ಕೂಡ ಅದೇ ರೀತಿ ಸ್ಪಂದಿಸಿ ಅವರ ಕೆಲಸ ಕೂಡ ಇಷ್ಟು ಸಂಪೂರ್ಣವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ನಮ್ಗೆ ಅತಿ ಸಂತೋಷ ಇದೆ. ಅಂದ್ರೆ ಅವರು ಎಲ್ಲರೂ ಕೂಡ ಸ್ಪಂದಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಖುದ್ದಾಗಿ ತಾವೇ ಪರಿಶೀಲಿಸಿ ನೋಡಿ ಅದಕ್ಕೆ ಅನುದಾನವನ್ನು ತಂದು ಅದನ್ನು ಮುಗಿಯೋ ಮಟ್ಟ ಬೆನ್ನತ್ತಿ ಅದು ಸಂಪೂರ್ಣವಾಗಿ ಕೆಲಸ ಕಾರ್ಯರೂಪಕ್ಕೆ ಬರೋ ತನಕ ಅವರು ಅದನ್ನ ಬೆನ್ನತ್ತಿ ಮಾಡುವಂತ ಪ್ರವೃತ್ತಿ ನಮ್ಮ ಶಾಸಕರದು. ಖಂಡಿತ ಸರ್. ನಿಮ್ಮ ಒಂದು ವಾರ್ಡ್ ಅಲ್ಲಿ ಸುಮಾರು ಎಷ್ಟು ಮನೆಗಳನ್ನು ಕೊಡಿಸಿದ್ದಾರೆ? ಮನೆ ಶಾಸಕರ ಒಂದು ಈ ನಮ್ಮ ಆಶ್ರಯ ಮನೆ ಒಂದು 2,000 ಮನೆಯನ್ನ ಕಟ್ತಾ ಇದ್ದಾರೆ ಸರ್. ಆ 2,000 ಮನೆಯಲ್ಲಿ ನಮ್ಗೆ ಅಷ್ಟು ಇಷ್ಟು ಅಂತಲ್ಲ, ಬಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಅದನ್ನು ಚೀಟಿ ಮುಖಾಂತರ ಎಬ್ಬಿಸಿ ಬಡವರಿಗೆ ಯಾರಿಗೆ ಮನಿ ಇಲ್ಲ ಅವ್ರಿಗೆ ಮನಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದಾರ. ನಾನು ಇಂಪ್ಲೂಯೆನ್ಸ್ ಮಾಡಿದೆ, ಇನ್ನೊಬ್ರು ಇಂಪ್ಲೂಯೆನ್ಸ್ ಮಾಡಿದ್ರು, ಜನ ತಮ್ಮ ಕಾರ್ಯಕರ್ತರು ಕೊಟ್ಟರು. ಅಂತ ಕೆಲಸವನ್ನು ಶಾಸಕರು ಮಾಡಿಲ್ಲ, ಚೀಟಿ ಮುಖಾಂತರ ತೆಗೆಯುವ ಮುಖಾಂತರ
ಬಡ ಜನರಿಗೆ ಬಡ ಜನರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಸಿಗಬೇಕನ್ನುವಂತ ಒಂದು ದೃಷ್ಟಿಯಿಂದ ಅವ್ರಿಗೆ ಮನೆ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಈಗ ತಾವು ದೇವಾಂಗ್ ಸಮಾಜದ ನೇಕಾರ ಒಕ್ಕೂಟ ಅಧ್ಯಕ್ಷರಾಗಿದ್ದೀರಾ. ಈ ಒಂದು ಸ್ಥಾನದಲ್ಲಿ ತಮ್ಮ ಜವಾಬ್ದಾರಿ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಸರ್? ತಾವು ನಾನು ನೇಕಾರ ಸಮಾಜದ ಒಂದು ಒಕ್ಕೂಟನಾಗಿ ಏನ್ ಮಾಡ್ತಾ ಇದ್ದೀವಿ, ನಮ್ಮ ನೇಕಾರ ಸಮಾಜ ಒಂದು 13 ಒಳ ಪಂಗಡ ಇರೋದು, ಕುರುವಿನ ಶೆಟ್ಟಿ ಇರ್ಬೋದು, ನಮ್ಮ ತೊಗಟುವೀರ ಸಮಾಜ, ಇದು ಕುರುವಿನ ಶೆಟ್ಟಿ, ಹಿಂಗೆ ಹಲವಾರು ಒಂದು ಒಳ ಜಾತಿ ಇದು ಇದ್ದು ಒಂದು 13 ಜಾತಿಗಳು ಬರ್ತಾವೆ. ಆ 13 ಜಾತಿಗಳಿಂದ ಸರ್ ನಾವು ಎಲ್ಲ ಸಮಾಜವ್ರನ್ನ ಕೂಡಿಸಿ ನಾವೆಲ್ಲರೂ ಒಂದೇ ನೇಕಾರರು. ಈಗ ದೇವಾಂಗ್ ಬೇರೆ, ಅಟಗಾರ್ ಬೇರೆ, ಈ ಕುರುವಿನ ಶೆಟ್ಟಿಯವ್ರು ಬೇರೆ, ಇವ್ರು ಬೇರೆ ಅನ್ನೋಕ್ಕಿಂತ ನಾವು ಎಲ್ಲರೂ ಒಂದೇ ಅನ್ನೋದನ್ನ ಒಂದು ತೋರಿಸೋದ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷ ಆದಂತ MB ಲಕ್ಷ್ಮೀನಾರಾಯಣ ಸಾಹೇಬ್ರು ಎಲ್ಲ ನಗರದಲ್ಲಿ ನಮ್ಮ ಧಾರವಾಡ ಡಿಸ್ಟಿಕ್ ದಲ್ಲಿ ಡಿಸ್ಟಿಕ್ ಅಧ್ಯಕ್ಷ ರವಿ ಲೋಲಿ ಅಂತಿದ್ದಾರೆ, ನಾನು ತಾಲೂಕಾ ಅಧ್ಯಕ್ಷ ಇದ್ದೀನಿ. ಎಲ್ಲರೂ ಕೂಡ ಒಂದು ಸಮಾಜನ ಒಂದು ಸದೃಢ ಸಮಾಜ ಮಾಡಲಿಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಸಮಾಜದ ಸ್ಟ್ರೆಂತ್ ಅನ್ನು ತೋರಿಸಲಿಕ್ಕೆ, ನಾವು ಸರ್ಕಾರ ಜೋಡಿ ಫೈಟ್ ಮಾಡಲಿಕ್ಕೆ ನಮ್ಗೆ ಎಲ್ಲರೂ ಕೂಡ ಕೂಡಿ ಒಂದಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಮಾಡಿಕೊಳ್ಳಿ ಅಂತ ಒಂದು ಮನವಿಯನ್ನು ಮಾಡೋದಕ್ಕೆ ನಾವೆಲ್ಲ ಒಂದು ಸಮಾಜ ಒಕ್ಕೂಟ ಸೇರ್ತೀವಿ. ಖಂಡಿತ ಸರ್. ಸರ್, ತಮಗೂ ಕೂಡ ಈಗ ಒಂದು 5 ವರ್ಷ ರಾಜಕೀಯದಲ್ಲಿ ತಾವು ಒಂದು ಕಾರ್ಯನಿರ್ವಹಿಸಿ ಒಂದು ಅಧಿಕಾರದಲ್ಲಿದ್ದು ಒಂದು ನಿಮಗೆ ಒಂದು ಅನುಭವ ಆಗಿದೆ, ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು, ರಾಜಕೀಯ ಪದಕ್ಕೆ ನಿಮ್ಮ ಪ್ರಕಾರ ಅರ್ಥ ಏನು ಸರ್? ರಾಜಕೀಯ ಅಂತ ನೋಡಿ ಸರ್, ಅದಕ್ಕೊಂದು ಬೇರೆ ಬೇರೆದವ್ರು ಬೇರೆ ಬೇರೆ ಅರ್ಥ ಹೇಳ್ತಾರ. ನನ್ನ ವಿಚಾರ ಜನಸೇವೆ ಮಾಡುದು. ನಾವು ಅಧಿಕಾರಕ್ಕೆ ಬಂದ ನಂತರ ಅಧಿಕಾರ ಬಹಳ ದಿವಸ ಶಾಶ್ವತ ಅಲ್ಲ, ಆದ್ರೆ ನಾವು ಅಧಿಕಾರ ಇದ್ದಾಗ ಮಾಡುವಂತ ಕೆಲಸ ಕಾರ್ಯಗಳು ಇರ್ತಾವಲ್ಲ, ನಾವು ಅಧಿಕಾರ ಇಲ್ಲದಾಗೂ ಕೂಡ ಜನ ನಮ್ಮನ್ನ ಅದೇ ರೀತಿ ಮಾತಾಡಿಸ್ಬೇಕು, ಅದೇ ರೀತಿ ಗೌರವ ಕೊಡಬೇಕು. ನಾವು ಅಧಿಕಾರ ತಗೊಂಡು ಮನೆಯಲ್ಲಿ ಕೂಗುವಂತ ಕೆಲಸ ಮಾಡಬಹುದು, ಅಧಿಕಾರ ತಗೊಂಡು ಜನರಿಗೆ ಏನು ಮೂಲಭೂತ ಸೌಕರ್ಯ ವಂಚಿತರಾಗಿರ್ತಾರ ಆ ಮೂಲಭೂತ ಸೌಕರ್ಯನ ಕೊಡುವಂತ ವ್ಯಕ್ತಿ ಆಗಬೇಕು, ಅದೇ ಒಂದು ರಾಜಕೀಯ. ರಾಜಕೀಯ ಶಕ್ತಿ ಅಂದ್ರೆ ನಾವು ಸರ್ಕಾರದಿಂದ ಮತ್ತು ಅಧಿಕಾರಿಗಳಿಂದ ಕೆಲಸ ಮಾಡುವಂತ ನಾವು ಶಕ್ತಿಯನ್ನು ಇಟ್ಕೊಂಡು ನಾವು ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು ಅಂತ. ಖಂಡಿತ ಸರ್. ಸರ್, ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ತಮ್ಮ ವಾರ್ಡಲ್ಲಿ ತಾವು ಏನ್ ಅನುಕೂಲ ಮಾಡಿಕೊಟ್ಟಿದ್ರೆ ಸರ್? ಮಹಿಳೆಯರಿಗೆ ನೋಡಿ ಸರ್, ನಾವು ಈಗ ನಮ್ಮ ಏನು ಈ ಇದ್ರು ಯಾವ್ದು 7.25 ದಾಗ ಏನು ಇವನ್ನ ಇವು ಬರ್ತಾವ ಸರ್, ಹೊಲಿಗೆ ಮಷಿನ್ ಬರ್ತಾವೆ, ಹೊಲಿಗೆ ಮಷಿನ್ ಕೊಡ್ತೀವಿ, ಗ್ಯಾಸ್ ಕೊಡ್ತೀವಿ, ಮತ್ತೆ ಇವು ಹಿಂದುಳಿದ ವರ್ಗದವ್ರಿಗೆ SC ST ಅವ್ರಿಗೆ ನಾವು ಆಟೋ ರಿಕ್ಷಾ ಕೊಡಿಸ್ತೀವಿ. ಮತ್ತೆ ಏನು ಸ್ಕೀಮ್ ಬಂದಿರ್ತಾವ ಸರ್ಕಾರದ ಸ್ಕೀಮ್ ಇರ್ತಲ್ಲ ಅವನ್ನ ಕೊಡ್ತೀವಿ, ಮತ್ತೆ ಸ್ತ್ರೀಶಕ್ತಿ ಲೋನ್ ಮಾಡಿಕೊಡ್ತೀವಿ, ದೇವರಾಜ ಅರಸ ಲೋನ್ ಮಾಡಿಕೊಡ್ತೀವಿ, ಇವನ್ನೆಲ್ಲ ಕೂಡ ಸೌಕರ್ಯ ಕೊಡ್ತೀವಿ ಮಹಿಳೆಯರಿಗೆ. ಖಂಡಿತ ಸರ್. ಸರ್, ಒಂದು 15 ವರ್ಷದಿಂದ ತಾವು ಒಂದು ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಒಂದು ಈ ಒಂದು ವಾರ್ಡ್ ಅಲ್ಲಿ ತಾವು ಒಂದು ಸಮಾಜ ಸೇವಕರಾಗಿ ಒಂದು ಗುರುತಿಸ್ಕೊಂಡು ಬಂದಿದ್ರ, ರಾಜಕೀಯ ಹೊರತುಪಡಿಸಿ ಯಾವ ರೀತಿ ಸಮಾಜ ಸೇವೆ ತಾವು ಮಾಡ್ತಾ ಇದ್ದೀರಾ ಅಂತ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ನಾವಂತ ಹೇಳೋದಂದ್ರೆ ಎಲ್ಲ ವೀಕ್ಷಕರಿಗೆ, ಈ ರಾಜಕೀಯ ಶಾಶ್ವತ ಅಲ್ಲ, ನಾನು ರಾಜಕೀಯ ಇದ್ರೂ ಕೂಡ ಈ ಸಮಾಜದಲ್ಲಿ ಜನಸೇವೆ, ನಾವು ಜನಸೇವೆ ಜನಾರ್ದನ ಸೇವೆ ಅನ್ನುವಂತ ಒಂದು ತತ್ವವುಳ್ಳವರು. ನಾವು ಎಲ್ಲರಿಗೂ ಕೂಡ ನಾವು ಹೇಳೋದೇನೆಂದ್ರೆ, ಯಾವತ್ತೂ ಕೂಡ ನನ್ನ ಜೀವ ಇರೋರಿಗೂ ಕೂಡ ತಮ್ಮ ಸಮಾಜದಲ್ಲಿ ನಮ್ಮ ಎಲ್ಲರ ಕುಂದು ಕೊರತೆ ಎಲ್ಲರ ತೊಂದರೆಗಳನ್ನು ಆಲಿಸಿ ಎಲ್ಲರಿಗೂ ಕೂಡ ಒಂದು ಸ್ಪಂದಿಸಿ ಎಲ್ಲರ ಒಂದು ದುಃಖದಲ್ಲಿ ಭಾಗಿಯಾಗಿ ಆ ಕೆಲಸವನ್ನು ಮಾಡುವಂತ ವ್ಯಕ್ತಿ ಆಗ್ಬೇಕನ್ನುವಂತ ಮಾತು. ಖಂಡಿತ ಸರ್. ಸರ್, ನಿಮ್ಮ ವಾರ್ಡ್ ಅಲ್ಲಿ ಯುವಕರು ನಿಮಗೆ ಒಂದು ಐಕಾನ್ ರೂಪದಲ್ಲಿ ಒಂದು ನೋಡ್ತಾರೆ, ಐಕಾನ್ ಅಂತ ತಿಳ್ಕೊಂಡಿದ್ದಾರೆ, ಇದ್ ಮಾಡಿದ್ದಾರೆ ನಿಮ್ಗೆ. ಆ ಒಂದು ಯುವಕರಿಗೆ ನಮ್ಮ ಒಂದು ಸೋಶಿಯಲ್ ಮೀಡಿಯಾ ಮುಖಾಂತರ ಏನನ್ನು ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಯುವಕರಿಗೆ ಒಂದ ಹೇಳ್ರಿ, ನಾವು ಈಗಿನ ಒಂದು ವಾತಾವರಣದಿಂದ ರಾಜಕೀಯ ಕಾಂಗ್ರೆಸ್ JDS BJP ಅನ್ನುವಂತ ಮಾತನ್ನು ಹೇಳ್ತಾರ. ಎಲ್ಲರೂ ಕೂಡ ಕೆಲಸ ಮಾಡುವಂತ ವ್ಯಕ್ತಿಗೆ ಆಯ್ಕೆ ಮಾಡ್ರಿ. ಎಲ್ಲರೂ ಕೂಡ ಏನ ನಿಮ್ಮನ್ನ ಸ್ಪಂದಿಸ್ತಾರ, ನಿಮ್ಮಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿ ಉಳ್ಳಿರ್ತಾರ, ಅವರನ್ನ ಆಯ್ಕೆ ಮಾಡಿ ಆ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ನಿಮ್ಮ ಮುಂದ್ ಬರುವಂತ ಕೆಲಸ ಕಾರ್ಯಗಳಾಗ್ತಾವ, ನೀವು ಎಲ್ಲರಿಗೂ ಕೂಡ ಒಳ್ಳೇದಾಗ್ತೈತೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಖಂಡಿತ ಸರ್. ಸರ್, ತಮಗೆ ಒಂದು ನಿಮ್ಮ ಒಂದು ವಾರ್ಡಿನ ಮತದಾರರು ಒಂದು ಆಶೀರ್ವಾದ ಮಾಡಿ ನಿಮ್ಗೆ ಒಂದು ಆಯ್ಕೆ ಮಾಡಿ 5 ವರ್ಷ ನಿಮ್ಗೆ ಒಂದು ಅವರ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಒಂದು ಮತದಾರರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯಾಗಿ? ನಾ ಎಲ್ಲರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಕೂಡ ನಾನು ಫಸ್ಟ್ ಬಾರಿ ಈ ಒಂದು ರಾಜಕೀಯ ಅನ್ನೋದ್ರ ಬಗ್ಗೆ ನಾನು ಕಾರ್ಯಕರ್ತನಾಗಿದೆ. ರಾಜಕೀಯ ಪ್ರವೇಶ ಆದ ನಂತರ
ಎಲ್ಲ ಮತದಾರ ಬಂಧರು, ತಾಯಿಯರು, ತಾಯಿಯಂದಿರು, ಗುರುಗಳು, ಎಲ್ಲ ಯುವ ಮಿತ್ರರು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ 5 ವರ್ಷ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮುಂಬರುವ ಚುನಾವಣೆಯಲ್ಲಿ ನಾನು ಕೂಡ ಮತ್ತು ಇಲೆಕ್ಷನ್ಗೆ ನಿಲ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತೀನಿ. ತಾವು ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ರೆ ನಮ್ಮ ನೇಕಾನಗರ ಭಾಗ ಆಗಿರುವಂತಹ ನನ್ನ ವಾರ್ಡನ್ನು ಸುಂದರವಾದ ನಗರವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತೀನಿ. ನನ್ನ ಕನಸು ನಮ್ಮ ತಂದೆಯವರಾದಂತಹ ನಮ್ಮ ದೊಡ್ಡಪ್ಪವರು ಮಾಡಂತ ನೇಕಾನಗರ ಶ್ರೀಮನ್ ನಾರಾಯಣಪ್ಪ ದಿವಂಗತ ನಾರಾಯಣಪ್ಪ ಚಿಂತಗಿಂಜಲವರು ಮಾಡಿದಂತಹ ನೇಕಾನಗರವನ್ನು ಇವತ್ತು ನಾವು ಒಂದು ಸುಂದರವಾದ ನಗರವನ್ನು ಮಾಡಲಿಕ್ಕೆ ಬಹಳ ಶ್ರಮ ಪಟ್ಟು ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ಸರ್. ನಿಮ್ಮ ವಾರ್ಡ್ ಅಲ್ಲಿ ಇತರ ಅಭಿವೃದ್ಧಿಗಳು ಏನೇನು ಆಗಿದೆ, ಉಳಿದಿರುವ ಅಭಿವೃದ್ಧಿ ಏನು, ತಾವು ಮಿಸ್ ಮಾಡಿದ್ರೆ ಹೇಳೋದನ್ನು. ಇಲ್ಲ ಸರ್, ನಾನು ಅಭಿವೃದ್ಧಿ ಅಂದ್ರೆ ನಂದು ವಾರ್ಡ್ನಲ್ಲಿ ಈಗ ಸುಮಾರು ಒಂದು 80% ಕೆಲಸವನ್ನು ಮಾಡಿದ್ದೀನಿ. 80% ಕೆಲಸ ಅಂದ್ರೆ ನಾವು ಸಾಧಾರಣ ಅನುದಾನ ನಮ್ಮ ರಾಜಕೀಯ ಗುರುಗಳು ಪ್ರಸಾದ್ ಅಪ್ಪಯ್ಯರು ಮತ್ತು ನಾವು ಎರಡೂ ಮಂದಿ ಸೇರಿ ಸಾಧಾರಣ 35-40 ಕೋಟಿ ಕೆಲಸವನ್ನು ಮಾಡಿದ್ದೀವಿ. ಮತ್ತು ನಮ್ಮ ಬರುವಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತು ವಿಧವಾ ಪೆನ್ಷನ್ ಆಗಿರ್ಬೋದು, ಹಿರಿಯ ನಾಗರಿಕರ ಕಾರ್ಡ್ ಆಗಿರ್ಬೋದು, ಒಂದು 60 ವರ್ಷದ ಇದು ವೃದ್ಧಾಪ್ಯ ವೇತನ ಆಗಿರ್ಬೋದು, ಇವೆಲ್ಲನೂ ಕೂಡ ನಮ್ಮ ವಾರ್ಡ್ನಲ್ಲಿ ನಾವು ಎಲ್ಲರೂ ಕೂಡ ಮಾಡಿದ್ದೀವಿ. 2 ಮಂದಿ ನಾನು ಕೆಲಸಕ್ಕೆ ಹುಡುಗರಿಗೆ ಇಟ್ಕೊಂಡಿದ್ದೀನಿ, ನಮ್ಮ ಅಸಿಸ್ಟೆಂಟ್ಗಳು ಅವರು ದಿನನಿತ್ಯ ಆಫೀಸ್ನಲ್ಲಿ ಕುಂತು ಯಾರು ಏನೇನು ಆಗಿರೋಂಗಿಲ್ಲ ಅದನ್ನು ನನ್ನ ಕಂಪ್ಲೇಂಟ್ ಬುಕ್ನಲ್ಲಿ ಬರೆದು ಅದನ್ನು ನಮ್ಮ ಗಮನಕ್ಕೆ ತಂದು ನಾನು ಅದನ್ನು ದಿನನಿತ್ಯ ಪರಿಶೀಲನೆ ಮಾಡುವಂಥ ಕೆಲಸವನ್ನು ನಾನು ದಿನನಿತ್ಯ ಮಾಡ್ತೀನಿ. ಅಂದರೆ ಒಳ್ಳೆಯ ರೀತಿಯಾಗಿ ತಾವು ಕಂಟಿನ್ಯೂಸ್ ಆಗಿ ಸ್ಪಂದನೆ ಮಾಡ್ತಾ ಇದ್ದೀರ, ಜನರಿಗೆ ಏನೇ ಸಮಸ್ಯೆ ಇದ್ರೂ ಸಪೋರ್ಟಿವ್ಲಿ ಇದ್ದೀರಾ? ಹೌದು ಹೌದು ಸರ್. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ತಾವು ಕೇಳಿದ ವೀಕ್ಷಕರೇ, ಹಾಲಿ ವಾರ್ಡ್ ನಂಬರ್ 66 ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮಾನ್ಯ ಮಂಜುನಾಥ್ ಚಿಂತಗಿಂಜಲ್ ಸರ್ ಅವರ ಮಾತುಗಳು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜಯ ಕರ್ನಾಟಕ.